हलो गेळेयरे वेलकम टू एसएस पेचिन कन्नड चानल इदन्न नावु पी वि सिंधु बैडमिंटन आटगार्तिय बग्गे 10 सालिन पुट्ट प्रबंध तिळिता इद्दीवि हागाद्रे ई ओंदु वीडियो इष्टवाद्रे लाइक माडि शेर माडि सब्सक्राइब आगोदन्न मरिबेडि अंत हेळ्ता ई वीडियो बग्गे नोड्ता होगोण बन्नि मोदलने पॉइंट सिंधूरवर पूर्ण हेसरु पूसरला वेंकट सिंधु मत्तोम्मे सिंधूरवर पूर्ण हेसरु पूसरला वेंकट सिंधु एरने पॉइंट इवरु 5 जुलाई 1995 जनिसिदरु ಮತ್ತೊಮ್ಮೆ ಇವರು 5 ಜುಲೈ 1991 ರಲ್ಲಿ ಜನಿಸಿದರು ಮೂರನೇ ಪಾಯಿಂಟ್ ಇವರ ತಂದೆ ಪಿ ವಿ ರಮಣ ತಾಯಿ ಪಿ ವಿಜಯ ಮತ್ತೊಮ್ಮೆ ಇವರ ತಂದೆ ಪಿ ವಿ ರಮಣ ತಾಯಿ ಪಿ ವಿಜಯ ನಾಲ್ಕನೇ ಪಾಯಿಂಟ್ ಅಂತಾರಾಷ್ಟ್ರೀಯ ಖ್ಯಾತಿಯ ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಖ್ಯಾತಿಯ ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಐದನೇ ಪಾಯಿಂಟ್ 2021 ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚು ಗೆದ್ದ ಆಟಗಾರ್ತಿ ಆರನೇ ಪಾಯಿಂಟ್ 10 ಆಗಸ್ಟ್ 2013 ಇವರು ಚೀನಾದಲ್ಲಿ ನಡೆದ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಕಂಚು ಗೆದ್ದಿದ್ದಾರೆ ಮತ್ತೊಮ್ಮೆ 10 ಆಗಸ್ಟ್ 2013 ಇವರು ಚೀನಾದಲ್ಲಿ ನಡೆದ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಕಂಚು ಗೆದ್ದಿದ್ದಾರೆ ಏಳನೇ ಪಾಯಿಂಟ್ 2016 ರಿಯೋದಲ್ಲಿ ನಡೆದಿದ್ದ ಒಲಿಂಪಿಕ್ಸ್ನಲ್ಲಿ ಸಿಂಧು ಬೆಳ್ಳಿ ಪದಕ ಗೆದ್ದಿದ್ದಾರೆ ಮತ್ತೊಮ್ಮೆ 2016 ರಿಯೋದಲ್ಲಿ ನಡೆದಿದ್ದ ಒಲಿಂಪಿಕ್ಸ್ನಲ್ಲಿ ಸಿಂಧು ಬೆಳ್ಳಿ ಪದಕ ಗೆದ್ದಿದ್ದಾರೆ ಎಂಟನೇ ಪಾಯಿಂಟ್ ಪಿ ವಿ ಸಿಂಧು ಅವರಿಗೆ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಆಗಸ್ಟ್ 2016 ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಮತ್ತೊಮ್ಮೆ ಪಿ ವಿ ಸಿಂಧು ಅವರಿಗೆ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಆಗಸ್ಟ್ 2016 ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದರು ಒಂಬತ್ತನೇ ಪಾಯಿಂಟ್ ಸಿಂಧು ಅವರು 2 ಬಾರಿ ಮಲೇಷಿಯಾ ಮಾಸ್ಟರ್ಸ್ ಗ್ರ್ಯಾನ್ ಫ್ರೀ ಚಿನ್ನದ ಪದಕ ಗೆದ್ದುಕೊಂಡಿದ್ದಾರೆ ಹಾಗೂ ಒಲಿಂಪಿಕ್ಸ್ನಲ್ಲಿ
ಪದಕಗಳನ್ನು ಎರಡು ಪದಕಗಳನ್ನು ಗೆದ್ದಿದ್ದಾರೆ ಈ ಸಾಧನೆ ಮಾಡಿದ ಮೊದಲ ಮಹಿಳೆ ಮತ್ತೊಮ್ಮೆ ಸಿಂಧು ಅವರು ಎರಡು ಬಾರಿ ಮಲೇಷ್ಯಾ ಮಾಸ್ಟರ್ಸ್ ಗ್ರ್ಯಾಂಡ್ ಫ್ರೀನಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಿದ್ದಾರೆ ಹಾಗೂ ಒಲಿಂಪಿಕ್ಸ್ನಲ್ಲಿ ಎರಡು ಪದಕಗಳನ್ನು ಗೆದ್ದಿದ್ದಾರೆ ಈ ಸಾಧನೆ ಮಾಡಿದ ಭಾರತೀಯ ಮೊದಲ ಮಹಿಳೆ ಹತ್ತನೇ ಪಾಯಿಂಟ್ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಪದ್ಮಶ್ರೀ ಪ್ರಶಸ್ತಿ ಪಡೆದ ಕ್ರೀಡಾಪಟು ಮತ್ತೊಮ್ಮೆ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಪದ್ಮಶ್ರೀ ಪ್ರಶಸ್ತಿ ಪಡೆದ ಕ್ರೀಡಾಪಟು ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.